ಹಲೋ ಅಂಡ್ ವೆಲ್ಕಮ್ ಟು ಸ್ಪೈಸ್ ಬಾಕ್ಸ್. ಇವತ್ತು ನಿಮಗೆ ಬಾಳೆಹಣ್ಣು ಮತ್ತೆ ಜೇನುತುಪ್ಪದಿಂದ ಮಾಡೋ ಒಂದು ಸುಲಭವಾದ ತಿಂಡಿ ಹೇಳ್ಕೊಡ್ತೀನಿ. ಅದು ಪೌಷ್ಟಿಕ ಕೂಡ ಮತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಬೇಕಾಗುತ್ತೆ ಇಲೈಚಿ, ಬಾಳೆಹಣ್ಣು, ಮೊಟ್ಟೆ, ಬ್ರೆಡ್, ಹಾಲು, ಸಕ್ಕರೆ, ಜೇನುತುಪ್ಪ, ಗೋಡಂಬಿ, ಬಾದಾಮಿ, ಎಣ್ಣೆ. ಮೊದಲಿಗೆ ಒಂದು ಬೌಲ್ನಲ್ಲಿ ಮೊಟ್ಟೆನ ಒಡ್ಕೊಳ್ಳೋಣ. ಸಕ್ಕರೆ ಹಾಕೋಣ. ಮತ್ತೆ ನಾವು ಸ್ವಲ್ಪ ಹಾಲು ಕೂಡ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಸಕ್ಕರೆ ಕರಗೋ ತನಕ. ಒಂದು ನಾನ್ ಸ್ಟಿಕ್ ಪ್ಯಾನ್ ತಗೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಬಾಳೆಹಣ್ಣ ಬಿಡಿಸ್ಕೊಳ್ಳೋಣ. ಮತ್ತೆ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ಳೋಣ. ಬ್ರೆಡ್ ಸ್ಲೈಸ್ನ ಸೈಡ್ಸ್ ಕೂಡ ಟ್ರಿಮ್ ಮಾಡ್ಕೊಳ್ಳೋಣ. ಬ್ರೆಡ್ ಸ್ಲೈಸಸ್ನ ಒಂದು ಪ್ಲೇಟಲ್ಲಿ ತಗೊಳ್ಳಿ, ಅದರ ಮೇಲೆ ಬನಾನಾ ಸ್ಲೈಸಸ್ನ ಇಟ್ಕೊಳ್ಳಿ. ಇದನ್ನ ರಿಮೈನಿಂಗ್ ಬ್ರೆಡ್ ಸ್ಲೈಸಸ್ ಜೊತೆ ಕವರ್ ಮಾಡ್ಕೊಳ್ಳಿ. ಈ ಸ್ಯಾಂಡ್ವಿಚ್ನ ಎಗ್ ಬ್ಯಾಟರ್ನಲ್ಲಿ ಡಿಪ್ ಮಾಡ್ಕೊಳ್ಳಿ. ಇದನ್ನ ಪ್ಯಾನ್ ಮೇಲೆ ಇಟ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ಎರಡೂ ಕಡೆ. ಫ್ರೆಂಚ್ ಟೋಸ್ಟ್ ಮಾಡೋ ಹಾಗೆ ಇದನ್ನು ಮಾಡೋದು. ರೆಡಿ ಆದ ತಕ್ಷಣ ಇದನ್ನ ಒಂದು ಪ್ಲೇಟ್ ಮೇಲೆ ತಗೊಳ್ಳೋಣ. ಈ ಸ್ಯಾಂಡ್ವಿಚ್ ನ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಇದ್ರ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ಳಿ. ಬಾದಾಮಿ ಗೋಡಂಬಿ ಜೊತೆ ಚೆನ್ನಾಗಿ ಗಾರ್ನಿಶ್ ಮಾಡೋಣ. ಸೊ ಈಗ ಪೌಷ್ಟಿಕವಾದ ರುಚಿಕರವಾದ ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂಡ್ ಐ ಹೋಪ್ ಯು ಎಂಜಾಯ್.